ಇಂಥದ್ದು ಇಂಥದನ್ನು ಬಗ್ಗೆ ಬಡಿಯಲೇಬೇಕು. ಇದು ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಮಾರಕನೇ. ಇವರೆಲ್ಲ ಏನದಾರಲ್ಲ, ಇವ್ರು ಒಂದಿಲ್ಲ ಒಂದು ದಿವಸ ದೇಶಕ್ಕೇ ಮಾರಕ ಆಗ್ತಾರೆ. ಇದೇ ರೀತಿ ನಾವು ಬಿಟ್ಕೊಂಡು ಇದೇ ರೀತಿ ಕಾನೂನನ್ನು ಈ ಕಾಂಗ್ರೆಸ್ ಅಂತರೂ ಅದು ಮುಸ್ಲಿಂ ಪಾರ್ಟಿ ಆಗಿದೆ. ಅದೇನು ಈ ದೇಶ ರಕ್ಷಣೆ ಮಾಡೋ ಮೊನ್ನೆ ಪ್ರಧಾನಮಂತ್ರಿಗಳ ಲೋಕಸಭೆಯಲ್ಲಿ ಹೇಳಿದ್ದಾರೆ, ಅವೆಲ್ಲ ತುಕಡೆ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡ್ತಾರೆ ಅಂದರೆ ಪಾಕಿಸ್ತಾನಿ ಒಂದು ವ್ಯವಸ್ಥಿತವಾದಂಥ ಏನೊಂದು ISI ಇದೆ ಅದಕ್ಕೆ ಬೆಂಬಲ ಕೊಡುವಂಥದ್ದೇ ತುಕಡೆ ತುಕಡೆ ಗ್ಯಾಂಗದ್ದು ಇದು. ಅದೇ ರೀತಿಯಲ್ಲಿ ಈಗ ಏನು ಈ ಒಂದು ಹಿಜಾಬ್ ಅನ್ನುವಂಥ ಹೆಸರಿನಿಂದ ಏನು ಹೊರಗೆ ಬರ್ತಾ ಇದ್ದಾರೆ, ನಿಜವಾದಂಥ ಬಣ್ಣ ಬಯಲಾಗ್ತಾ ಇದೆ. ಇಂಥವ್ರಿಗೆ ಇಷ್ಟಕ್ಕೆ ಬಿಡಬಾರ್ದು. ಇದರಲ್ಲಿ ಯಾರು ಭಾಗವಹಿಸ್ತಿದ್ದಾರೆ, ಅವ್ರು ಯಾವ ಸರ್ಕಾರದ ಸೌಲಭ್ಯಗಳನ್ನು ತಗೋತಾ ಇದ್ದಾರೆ ಎಲ್ಲಾನು ಕಟ್ ಮಾಡಬೇಕು. ಅವ್ರಿಗೆ ಸರಿಯಾದಂಥ ಕಾನೂನಿನ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಸರ್ ಈಗ ಅಲ್ಲ, ಇವರು ಅವ್ರನ್ನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದೆ ಇಲಾಖೆ. ಒಮ್ಮಿಂದೊಮ್ಮೆ ಕ್ರಮ ತಗೊಳಕ್ಕೆ ಬರೋದಿಲ್ಲ. ಹೈಕೋರ್ಟ್ ತೀರ್ಪು ಕಾಯ್ತಾ ಇದ್ದೀವಿ. ಹೈಕೋರ್ಟ್ ತೀರ್ಪು ಬಂದ ಮೇಲೆ ಅದಕ್ಕೇನು ಸರಿಯಾಗಿ ಮಾಡಬೇಕು ನಮ್ಮ ಸರ್ಕಾರ ಮಾಡ್ತದೆ. ಅದೇ ನಾನು ಉಡುಪಿ ಶಾಸಕರು ಸಾಕಷ್ಟು ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಇಷ್ಟು ದಿವಸ ಎಂದೂ ಅವರು ಹಿಜಾಬ್ ಹಾಕ್ಕೊಂಡು ಹೋಗೇ ಇಲ್ಲ ಶಾಲೆಗೆ, ಅದನ್ನು ದಾಖಲೆ ಫೋಟೋಗಳನ್ನು ಕೊಟ್ಟಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಅಲ್ಲೇನು ದೇಶ ವಿರೋಧಿ ಏನು ಕರಾವಳಿ ಭಾಗದಲ್ಲಿ ಅಲ್ಲಿ ಏನು ಕೆಲವೊಂದು ದೇಶ ವಿರೋಧಿ ಸಂಘಟನೆಗಳಿದಾವೆ, ಅವರೆಲ್ಲ ಈ ರೀತಿ ಟ್ರೈನಿಂಗ್ ಕೊಡುವಂಥದ್ದನ್ನ ಮಾಡಿನೇ ಇದು ಒಂದು ವ್ಯವಸ್ಥಿತವಾಗಿ ಒಂದು ಅರಾಜಕತೆಯನ್ನು ಈ ದೇಶದಲ್ಲಿ ಹುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಫೋರ್ ತಮಗೆ ಏನಾದರೂ ಇಂಟರ್ವಲ್ ಮೈಂಡಿಂಗ್ ಸರ್ ಏನಾದರೂ ಇಲ್ಲ ಇಲ್ಲ ಏನೂ ಇಲ್ಲ ಒಮ್ಮಿಂದೊಮ್ಮೆಲೆ. ಆದರೆ ಅಲ್ಲಿ ಚಟುವಟಿಕೆಗಳು ಭಾಳ ಕರಾವಳಿ ಭಾಗದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹಿಂದೂ ವಿರೋಧಿ ಚಟುಗಳು ನಿರಂತರವಾಗಿ ನಡೀತಾ ಇರುವಂಥದ್ದು ಅದಕ್ಕೇ ಅಲ್ಲಿ ಗೃಹ ಇಲಾಖೆ ಭಾಳ ನಮ್ಮ ಅಲ್ಲಿ ಹಾಕುವಂಥ ಪೊಲೀಸ್ ಅಧಿಕಾರಿಗಳನ್ನ ಸಹಿತ ಭಾಳ ಒಳ್ಳೆಯ ಅಧಿಕಾರಿಗಳನ್ನ ಹಾಕುವ ಉದ್ದೇಶನೇ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.